ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಖಲಿಸ್ತಾನಿ ಉಗ್ರರನ್ನ ಅವರಿಗೆ ಬೆಂಬಲವಾಗಿ ನಿಲ್ಲೋರನ್ನ ಯಾವುದೇ ಕಾರಣಕ್ಕೂ ಭಾರತ ಸಹಿಸಿಕೊಳ್ಳೋದಿಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಕೆನಡಾದ ಪ್ರಧಾನಿ ಟ್ರೂಡೋ ಅಲ್ಲಿನ ಸಂಸತ್ತಲ್ಲಿ ಭಾರತದ ವಿರುದ್ಧ ಆರೋಪ ಮಾಡಿದ ಬೆನ್ನಲ್ಲೇ ಭಾರತದಲ್ಲಿ ಅದರಲ್ಲೂ ಪಂಜಾಬ್ ಅಲ್ಲಿ ಖಲಿಸ್ತಾನಿಗಳ ವಿರುದ್ಧ ಕಠಿಣ ಕ್ರಮಗಳಿಗೆ ಭಾರತ ಮುಂದಾಗ್ತಾ ಇದೆ ಜೊತೆಗೆ ಯಾವ ಕೆನಡಾದ ಪ್ರಜೆಯ ಅಂತ್ಯದ ಹಿಂದೆ ಭಾರತದ ಅಧಿಕಾರಿಗಳ ಕೈವಾಡ ಇದೆ ಅಂತ ಕೆನಡಾದ ಪ್ರಧಾನಿ ಟ್ರೂಡೋ ಆರೋಪ ಮಾಡಿದ್ರೋ ಆ ಕೆನಡಾದ ಸತ್ಪ್ರಜೆ ಎಂಥವನು ಅನ್ನೋದನ್ನು ಕೂಡ ಭಾರತ ಜಗತ್ತಿನ ಮುಂದಿಡ್ತಾ ಇದೆ ಅಲ್ಲಿ ಸಾವಿರ ನಿಜ್ಜರ್ನ ಅಪರಾಧ ಕೃತ್ಯಗಳಿಗೆ ಸಂಬಂಧಪಟ್ಟ ಡೋಸಿಯರ್ ಒಂದು ಬಿಡುಗಡೆ ಆಗಿದೆ ಹಾಗಾದರೆ ಕೆನಡಾದ ಬಣ್ಣನ ಬಯಲು ಮಾಡುತ್ತಾ ಇರುವ ದಾಖಲೆ ಪತ್ರಗಳಲ್ಲಿ ಏನಿದೆ ಪಂಜಾಬ್ ಅಲ್ಲಿ ಏನು ನಡೀತಾ ಇದೆ ಬನ್ನಿ ನೋಡೋಣ ಅದಕ್ಕೂ ಮುನ್ನ ನಿಮಗೊಂದು ಸಣ್ಣ ಮಾಹಿತಿಯನ್ನ ಕೊಡಲೇಬೇಕಾಗಿದೆ ಅದು ನಿಮಗೆ ತುಂಬಾ ಉಪಯುಕ್ತವಾಗಬಹುದಾದ ಮಾಹಿತಿ ಅದನ್ನು ಹೇಳಿಬಿಟ್ಟು ಆಮೇಲೆ ನಾನು ಕೆನಡಾದ ವಿಷಯಕ್ಕೆ ಹೋಗ್ತೀನಿ ಗೆಳೆಯರೆ ಸಂಸ್ಕೃತ ಅನ್ನೋ ದೇವ ಕಲಿಬೇಕು ಅನ್ನೋದು ಸಾಕಷ್ಟು ಜನರ ಆಸೆ ಇನ್ ಕೆಲವರು ನಮಗ ಕಲಿಯೋದಿಕ್ ಆಗಲಿಲ್ಲ ನಮ್ಮ ಮಕ್ಕಳಿಗಾದ್ರೂ ಒಂದಷ್ಟು ಸಂಸ್ಕೃತ ಸಂಸ್ಕೃತದ ಶ್ಲೋಕಗಳನ್ನು ಕಲಿಸಬೇಕು ಅಂದ್ಕೋತಾರೆ ಕೋತಾರೆ ಆದ್ರೆ ಯಾರು ಅಲ್ಲಿ ಎಲ್ಲೋ ಕಲಿಸ್ತಾರಂತೆ ಆದ್ರೆ ಕೆಲಸದ ಒತ್ತಡ ನೋಡ್ರಿ ಅಲ್ಲಿಗೆ ಹೋಗೋದಕ್ಕೆ ಆಗೋದಿಲ್ಲ ಮಕ್ಕಳನ್ನು ಕರ್ಕೊಂಡು ಹೋಗೋದಿಕ್ ಆಗ್ತಾನೇ ಇಲ್ಲ ಅಂತ ಹೊರಗೋರು ಕೂಡ ನಮ್ಮ ನಡುವೆ ಸಾಕಷ್ಟು ಜನ ಇರ್ತಾರೆ ಇನ್ನ ಬಗ್ಗೆ ನೀವು ಹೆಚ್ಚು ಚಿಂತೆ ಮಾಡಿ ಮಾಡಬೇಕಾದ ಅಗತ್ಯ ಇಲ್ಲ ಸುಲಭವಾಗಿ ನೀವು ಇರೋ ಕಡೆನೇ ನೀವು ಸಂಸ್ಕೃತವನ್ನು ಕಲಿಬಹುದು ನಿಮ್ಮ ಮಕ್ಕಳಿಗೆ ಕೂಡ ಸಂಸ್ಕೃತವನ್ನು ಕಲಿಸಬಹುದು ಅದು ಆನ್ಲೈನ್ ಮೂಲಕ ಹೌದು ನವದೆಹಲಿಯ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯದ ಮುಕ್ತ ಸ್ವಾಧ್ಯಾಯ ಪೀಠ ನಮಗೆ ಅಂಥದ್ದೊಂದು ಅವಕಾಶವನ್ನು ಒದಗಿಸಿಕೊಡ್ತಾ ಇದೆ ಆ ಪೀಠದ ವಿಭಾಗ ನಮ್ಮ ಶೃಂಗೇರಿಯಲ್ಲೇ ಇದೆ ನೈತಿಕ ಶಿಕ್ಷಣ ಹಾಗೂ ಸಂಸ್ಕೃತ ಭಾಷಾ ಶಿಕ್ಷಣ ಅನ್ನೋ ಎರಡು ವಿಭಾಗಗಳನ್ನು ಅವರು ಪರಿಚಯಿಸ್ತಾ ಇದ್ದಾರೆ ನೈತಿಕ ಶಿಕ್ಷಣ ಅನ್ನೋದು ಮಕ್ಕಳಿಗಾಗಿ ಅಲ್ಲಿ ಎಂಟರಿಂದ ಹದ್ನಾಲ್ಕು ವರ್ಷ ವಯೋಮಾನದ ಮಕ್ಕಳಿಗೆ ಅವಕಾಶ ಇರುತ್ತೆ ಸಂಸ್ಕೃತದ ಶ್ಲೋಕಗಳನ್ನು ಹೇಳ್ಕೊಡ್ತಾರೆ ನೀತಿ ಕಥೆಗಳು ಭಜನೆಗಳ ಮೂಲಕ ಇವತ್ತಿನ ಮಕ್ಕಳಿಗೆ ತುಂಬಾ ಅಗತ್ಯ ಇರೋ ನೈತಿಕ ಶಿಕ್ಷಣವನ್ನು ಕೊಡ್ತಾ ಅವರಿಗೆ ಸಂಸ್ಕೃತವನ್ನು ಕೂಡ ಕಲಿಸುವ ಪ್ರಯತ್ನವನ್ನ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯ ಮಾಡ್ತಾ ಇದೆ ಇನ್ನು ನೀವು ಸಂಸ್ಕೃತ ಕಲಿಬೇಕು ಅಂದ್ಕೊಂಡ್ರೆ ಸಂಸ್ಕೃತ ಭಾಷಾ ಶಿಕ್ಷಣ ಜಾಯಿನ್ ಆಗಬಹುದು ಅಲ್ಲಿ ಸರಳವಾಗಿ ಸಂಸ್ಕೃತವನ್ನ ಕಲಿಸಲಾಗುತ್ತೆ ಸಂಸ್ಕೃತದಲ್ಲಿ ಮಾತಾಡೋದನ್ನ ಸಂಸ್ಕೃತವನ್ನು ಓದೋದು ಬರೆಯೋದನ್ನ ಕೂಡ ನಿಮಗೆ ಕಲಿಸಲಾಗುತ್ತೆ ಹನ್ನೆರಡು ವರ್ಷ ಮೇಲ್ಪಟ್ಟವರು ಯಾರು ಬೇಕಾದರೂ ಈ ಕೋರ್ಸ್ಗೆ ಜಾಯಿನ್ ಆಗಬಹುದು ಇದು ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯದ ಕಾರ್ಯಕ್ರಮ ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಒಂಬತ್ತು ನಾಲ್ಕು ಎಂಟು ಒಂದು ಎರಡು ಆರು ಏಳು ನಾಲ್ಕು ಮೂರು ಎಂಟು ನಂಬರ್ಗೆ ಕರೆ ಮಾಡಿ ಇದೊಂದು ಅತ್ಯದ್ಭುತ ಅವಕಾಶ ಇದನ್ನ ಸದುಪಯೋಗ ಪಡಿಸಿಕೊಳ್ಳೋದಿಕ್ಕೆ ಮರಿಬೇಡಿ ಅರ್ಜಿಗಳನ್ನ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಸೆಪ್ಟೆಂಬರ್ ಮೂವತ್ತು ಅಲ್ಲಿವರೆಗೆ ಕಾಯೋದಕ್ಕೆ ಹೋಗಬೇಡಿ ಇದೊಂದು ಸದವಕಾಶ ಬೇಗ ಅಪ್ಲೈ ಮಾಡಿ ಮತ್ತು ಸಂಸ್ಕೃತವನ್ನ ಸುಲಭವಾಗಿ ಕಲ್ತುಕೊಂಡು ಬಿಡಿ ಸ್ನೇಹಿತರೆ ಈ ಕೆನಡಾದ ವಿಷಯದಲ್ಲಿ ಈಗ ಭಾರತ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯುವ ಸಾಧ್ಯತೆಗಳಿಲ್ಲ ಅದಕ್ಕೆ ಸಾಕಷ್ಟು ಕಾರಣಗಳಿವೆ ಕೆನಡಾ ಇವತ್ತಲ್ಲ ನಾಲ್ಕು ದಶಕಗಳಿಂದ ಕೂಡ ಖಲಿಸ್ತಾನಿಗಳಿಗೆ ಆಶ್ರಯ ಕೊಡ್ತಾ ಬರ್ತಾ ಇದೆ ಹಾಗೆ ಆಶ್ರಯ ಕೊಡೋದನ್ನ ಅವರು ಮಾನವ ಮಾನವ ರಕ್ಷಣೆ ಅಂತ ಕರ್ಕೋತಾರೆ ಎಲ್ಲೆಲ್ಲೋ ಮನುಷ್ಯರನ್ನು ಕೊಂದು ಬರೋ ಪಾತಕಿಗಳಿಗೆ ತಮ್ಮ ದೇಶದಲ್ಲಿ ರಕ್ಷಣೆ ಕೊಟ್ಟು ಅದನ್ನೇ ಮಾನವ ಹಕ್ಕುಗಳ ರಕ್ಷಣೆ ಅಂತ ಭಾವಿಸೋ ಮೂರ್ಖರು ಯಾರಾದರೂ ಇದ್ರೆ ಅದು ಕೆನಡಾದ ನಾಯಕರು ಹಾಗಂತ ಇವರನ್ನೇನು ಸಂಪೂರ್ಣವಾಗಿ ಮುಗ್ಧರು ಮೂರ್ಖರು ಅಂತಲೂ ಹೇಳಕ್ ಆಗುದಿಲ್ಲ ಯಾಕೆಂದ್ರೆ ಹೀಗೆ ಆಶ್ರಯ ಕೊಡೋದರ ಹಿಂದೆ ಕೂಡ ಅವರಿಗೊಂದಷ್ಟು ಲಾಭಗಳಿವೆ ಇನ್ನು ಈ ಖಲಿಸ್ತಾನಿಗಳು ಕೆನಡಾಗ್ ಹೋಗೋದಕ್ಕೆ ಶುರುವಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಆನಂತರ ಅಲ್ಲಿ ನೂರಾರು ಮಂದಿ ಖಲಿಸ್ತಾನಿ ನಾಯಕರು ಸೇರಿಕೊಂಡ್ರು ಅದರಲ್ಲೂ ಕೆನಡಾ ಹಾಗೂ ಅಮೆರಿಕಾದ ಗಡಿ ಭಾಗ ಇದೆಯಲ್ಲ ಅಲ್ಲಿನ ಸಾಕಷ್ಟು ನಗರಗಳು ಖಲಿಸ್ತಾನಿಗಳಿಂದ ತುಂಬುದು ಅಲ್ಲಿನ ಸಿಖ್ ಸಮುದಾಯ ಕೂಡ ಧಾರ್ಮಿಕ ಕಾರಣಗಳಿಂದ ಇವರಿಗೆ ಬೆಂಬಲವನ್ನು ಕೊಡತು ಕೆನಡಾದಲ್ಲಿ ಸಿಖರ ಪ್ರಭಾವ ತುಂಬಾನೇ ಹೆಚ್ಚಿದೆ ಅಲ್ಲಿನ ವ್ಯಾಪಾರೋದ್ಯಮಗಳನ್ನು ಅವರು ನಡೆಸ್ತಾರೆ ಸರ್ಕಾರಿ ಕೆಲಸಗಳಲ್ಲಿ ಸಾಕಷ್ಟು ಜನ ಇದ್ದಾರೆ ಪೊಲೀಸ್ ಮತ್ತು ಸೇನೆಯಲ್ಲಿ ಕೂಡ ಅಲ್ಲಿ ಸಿಖ್ರಿದ್ದಾರೆ ರಾಜಕೀಯವಾಗಿ ಕೂಡ ಅವರದ್ದು ದೊಡ್ಡ ಶಕ್ತಿ ಅಲ್ಲಿ ಸಂಘಟನಾತ್ಮಕವಾಗಿ ಸಿಖರು ಸ್ಟ್ರಾಂಗ್ ಆಗಿದ್ದಾರೆ ಹೀಗಾಗಿ ಅವರನ್ನಲ್ಲಿನ ರಾಜಕೀಯ ಪಕ್ಷಗಳು ಕೂಡ ಓಲೈಕೆ ಮಾಡುತ್ತವೆ ಹೀಗಾಗಿ ಅಲ್ಲಿ ಖಲಿಸ್ತಾನಿಗಳಿಗೆ ಸುಲಭವಾಗಿ ಆಶ್ರಯ ಸಿಗ್ತ ಹೋಯಿತು ಮುಂದೆ ಕೆನಡಾದಲ್ಲಿ ಭಾರತೀಯ ವಿಮಾನಕ್ಕೆ ಖಲಿಸ್ತಾನಿಗಳು ಬಾಂಬ್ ನೂರಾರು ಮಂದಿ ಕೆನಡಾದ ಪ್ರಜೆಗಳ ಸಾವಿಗೆ ಕಾರಣ ಆಗಿ ಭಾರತದಲ್ಲಿ ಕೂಡ ಸಿಖ್ ಅಂಗರಕ್ಷಕರ ಕೈಯಲ್ಲಿ ಪ್ರಧಾನಿ ಇಂದಿರಾ ಗಾಂಧಿ ಅವರ ಹತ್ಯೆ ನಡೆದು ಇಲ್ಲಿ ರಾಜೀವ್ ಗಾಂಧಿ ಪ್ರಧಾನಿಯಾಗಿ ಅಲ್ಲಿ ಕೂಡ ಈ ಜಸ್ಟಿನ್ ಟ್ರೂಡೋನ ತಂದೆ ಪೆರ್ರಿ ಟ್ರೂಡೋ ಅಧಿಕಾರದಿಂದ ಕೆಳಗಿಳಿದು ಜಾನ್ ಟರ್ನರ್ ಪ್ರಧಾನಿಯಾದ ನಂತರ ಭಾರತ ಹಾಗೂ ಕೆನಡಾಗಳು ಎಕ್ಸ್ಟ್ರಡಿಷನ್ ಟ್ರೀಟಿಗೆ ಅಧಿಕೃತವಾಗಿ ಸಹಿ ಹಾಕುತ್ತವೆ ಅಂದ್ರೆ ಎರಡೂ ದೇಶಗಳು ಪರಸ್ಪರ ಆಯಾ ದೇಶಗಳಿಗೆ ಬೇಕಾದ ಆರೋಪಿಗಳು ಅಪರಾಧಿಗಳನ್ನ ಹಸ್ತ ಹಸ್ತಾಂತರ ಮಾಡಿಕೊಳ್ಳುವ ಇದು ಆದರೆ ದುರಂತ ಏನು ಗೊತ್ತಾ ಈ ಒಪ್ಪಂದ ಕೇವಲ ಪೇಪರ್ಗಳಲ್ಲಿ ಉಳಿದು ಹೋಯ್ತೆ ಹೊರತು ಕೆನಡಾ ಭಾರತಕ್ಕೆ ಬೇಕಾದ ಆರೋಪಿಗಳನ್ನ ಖಲಿಸ್ತಾನಿಗಳನ್ನ ಭಾರತದ ವಶಕ್ಕೆ ಕೊಟ್ಟದ್ದು ತುಂಬಾನೇ ಕಡಿಮೆ ಈ ಒಪ್ಪಂದ ಆದ ನಂತರ ಇಲ್ಲಿವರೆಗೆ ಸುಮಾರು ಏಳೆಂಟು ಜನರನ್ನು ಮಾತ್ರ ಭಾರತ ಕೆನಡಾದಿಂದ ಕರ್ಕೊಂಡು ಬಂದಿರಬೇಕು ಅಷ್ಟೇ ನಿಮಗೆ ಗೊತ್ತಿರಲಿ ಇಂಥ ಒಪ್ಪಂದವನ್ನು ಭಾರತ ಸಾಕಷ್ಟು ದೇಶಗಳ ಜೊತೆ ಮಾಡಿಕೊಂಡಿದೆ ಅಮೆರಿಕ ಜೊತೆ ಕೂಡ ಒಪ್ಪಂದ ಇದೆ ಅರಬ್ ದೇಶಗಳ ಜೊತೆ ಒಪ್ಪಂದ ಇದೆ ಹಾಗೆ ಜಗತ್ತಿನ ನಾನಾ ದೇಶಗಳು ಭಾರತದ ಜೊತೆ ಈ ಅಪರಾಧಿಗಳ ಹಸ್ತಾಂತರ ಒಪ್ಪಂದಕ್ಕೆ ಸಹಿಯನ್ನು ಹಾಕಿವೆ ಸೌದಿ ಅರೇಬಿಯಾ ಹಾಗೂ ಯು ಎ ಕೂಡ ಭಾರತಕ್ಕೆ ಬೇಕಾದ ಸಾಕಷ್ಟು ಆರೋಪಿಗಳನ್ನು ಹಿಡಿದು ಭಾರತಕ್ಕೆ ಹಸ್ತಾಂತರ ಮಾಡಿವೆ ದಾವೂದ್ ಇಬ್ರಾಹಿಂನ ಸಹೋದರ ಸೇರಿದ ಹಾಗೆ ಆ ತಂಡದ ಸಾಕಷ್ಟು ಪಾತಕಿಗಳನ್ನ ಅರಬ್ ದೇಶಗಳು ಭಾರತಕ್ಕೆ ಹಸ್ತಾಂತರಿಸಿವೆ ಅಮೆರಿಕ ಕೂಡ ಭಯೋತ್ಪಾದಕ ಪ್ರಕರಣಗಳಲ್ಲಿ ಬೇಕಾಗಿದ್ದ ಒಂದಷ್ಟು ಪಾತಕಿಗಳನ್ನ ಭಾರತಕ್ಕೆ ಕೊಡ್ತಾ ಇದೆ ಕೊಟ್ಟಿದೆ ಕೂಡ ಆದರೆ ಇದುವರೆಗೆ ಭಾರತಕ್ಕೆ ಒಪ್ಪಂದ ಇದ್ರೂ ಕೂಡ ಯಾರನ್ನು ಹಿಡ್ಕೊಂಡು ಬರೋದಕ್ಕೆ ಸಾಧ್ಯವಾಗದ ಮತ್ತು ಸಹಕಾರ ನೀಡದ ದೇಶಗಳು ಅಂದರೆ ಮಲೇಷಿಯಾ ಬ್ರಿಟನ್ ಹಾಗೂ ಕೆನಡಾಗಳು ಮಲೇಷ್ಯಾ ಜಾಕಿರ್ ನಾಯಕ್ ಅನ್ನೋ ವಿಷಜಂತುವಿಗೆ ಆಶ್ರಯವನ್ನು ಕೊಟ್ಟಿದೆ ಆತನ ಮೇಲೆ ಭಾರತದಲ್ಲಿ ಸಾಕಷ್ಟು ಪ್ರಕರಣಗಳಿವೆ ಹಸ್ತಾಂತರ ಮಾಡಿ ಅಂತ ಭಾರತ ಕೇಳಿತ್ತು ಆದರೆ ಮಲೇಷ್ಯಾ ಕೆಲಸ ಇದುವರೆಗೆ ಮಾಡಿಲ್ಲ ಇನ್ನು ಬ್ರಿಟನ್ ನಲ್ಲಿ ಕೂಡ ಭಾರತಕ್ಕೆ ಬೇಕಾದ ಸಾಕಷ್ಟು ಆರೋಪಿಗಳು ತಲೆಮರೆಸಿಕೊಂಡು ಕೂತಿದ್ದಾರೆ ಇದುವರೆಗೆ ಆರ್ಥಿಕ ಅಪರಾಧಕ್ಕೆ ಸಂಬಂಧಪಟ್ಟ ಒಬ್ಬೇ ಒಬ್ಬ ಆರೋಪಿಯನ್ನಲ್ಲಿಂದ ಹಿಡ್ಕೊಂಡು ಬಂದಿದ್ದು ಬಿಟ್ರೆ ಭಾರತ ತನಗ ಬೇಕಾದ ಬ್ರಿಟನ್ ನಲ್ಲಿ ಆಶ್ರಯ ಪಡ್ಕೊಂಡಿರೋ ಸಾಕಷ್ಟು ಮಂದಿ ಆರೋಪಿಗಳನ್ನು ಇನ್ನು ಕರ್ಕೊಂಡು ಬರೋದಕ್ಕೆ ಸಾಧ್ಯ ಆಗಿಲ್ಲ ನಮ್ಮ ಬ್ಯಾಂಕ್ಗಳಿಗೆ ಕೋಟ್ಯಂತರ ರೂಪಾಯಿ ಉಂಡೆ ಮತ್ತಿಕ್ಕಿರುವ ವಿಜಯ್ ಮಲ್ಯನನ್ನು ಕೂಡ ನಾವು ಕರ್ಕೊಂಡು ಬರೋದಕ್ಕಿನ್ನೂ ಆಗಿಲ್ಲ ಇನ್ನು ಕೆನಡಾದ ಪರಿಸ್ಥಿತಿ ಕೂಡ ಹಾಗೆ ಇದೆ ಕೆನಡಾ ಸರ್ಕಾರಕ್ಕೆ ಭಾರತ ಇತ್ತೀಚೆಗೆ ಸುಮಾರು ಇಪ್ಪತ್ತೊಂದಕ್ಕೂ ಹೆಚ್ಚು ಖಲಿಸ್ತಾನಿ ಉಗ್ರರ ಪಟ್ಟಿಯನ್ನು ಕಳುಹಿಸಿಕೊಟ್ಟಿತ್ತು ಅವರನ್ನು ಭಾರತಕ್ಕೆ ಹಸ್ತಾಂತರ ಮಾಡಿ ಅಂತ ಕೇಳಿತ್ತು ಅವ್ರ ಮೇಲೆ ಪ್ರಕರಣಗಳ ವಿವರಗಳನ್ನು ಕೊಟ್ಟಿತ್ತು ಅದಕ್ಕೆ ಸಾಕ್ಷ್ಯಾಧಾರಗಳನ್ನು ಕೂಡ ಒದಗಿಸಿಕೊಟ್ಟಿತ್ತು ಆದ್ರೆ ಅವ್ರು ಯಾರನ್ನು ಕೆನಡಾ ಭಾರತಕ್ಕೆ ಹಸ್ತಾಂತರ ಮಾಡೋ ಗೋಜಿಗೆ ಹೋಗಲಿಲ್ಲ ಈಗ ಭಾರತದ ಏಜೆನ್ಸಿಗಳು ಕೊಲಿಸಿವೆ ಅಂತ ಕೆನಡಾದ ಪ್ರಧಾನಿ ಜಸ್ಟಿನ್ ಟ್ರೂಡೋ ಬಾಯ್ ಬಡ್ಕೊತಾ ಇದ್ದಾರಲ್ಲ ನಿಜರನ್ನು ಖಲಿಸ್ತಾನಿ ಬಗ್ಗೆ ಅವನು ಕೆನಡಾದ ಪ್ರಜೆ ನಮ್ಮ ಪ್ರಜೆಯನ್ನು ನಮ್ಮದೇ ನೆಲದಲ್ಲಿ ಯಾರಾದರೂ ಹಾಕೋದನ್ನು ನಾವು ಸಹಿಸೋದಿಲ್ಲ ಅಂತ ಟ್ರೂಡೋ ಹೇಳ್ತಾ ಆ ಗೊತ್ತಾ ಅವನಿಗೆ ಕೂಡ ಪೌರತ್ವ ಸಿಕ್ಕಿದ್ದು ಹೇಗೆ ಗೊತ್ತಾ ಕೆನಡಾ ಜಗತ್ತಿನ ಮುಂದಿಡೋದಕ್ಕೆ ಈ ನಿಜರ ಕುರಿತಾದ ಒಂದಷ್ಟು ಮಾಹಿತಿ ಸಾಕು ಗೆಳೆಯರೆ ಈ ನಿಜರ್ ಒಬ್ಬ ಪ್ಲಂಬರ್ ಆಗಿದ್ದ ಅಂತ ಕೆನಡಾ ಹೇಳ್ಕೊಳ್ಳುತ್ತೆ ಆದ್ರೆ ಪ್ಲಂಬರ್ ಒಬ್ಬ ಭಯೋತ್ಪಾದನೆಗೆ ಹಣಕಾಸು ಜೋಡಿಸ್ತಾ ಜೊತೆಗೆ ಅವನ ಸಂಸಾರವನ್ನು ಕೂಡ ನಿರ್ವಹಣೆ ಮಾಡ್ತಾ ಪದೇ ಪದೇ ಬ್ಯಾಂಕಾಕ್ ಗೆ ಪಾಕಿಸ್ತಾನಕ್ಕೆ ಥಾಯ್ಲ್ಯಾಂಡ್ ಗೆ ವಿಮಾನಗಳಲ್ಲಿ ಪ್ರಯಾಣ ಮಾಡ್ತಾ ಇರೋದಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಈ ನಿಜರ್ ಕೆನಡಾದಲ್ಲಿ ಕೂತು ಭಾರತ ವಿರೋಧಿ ಕೃತ್ಯಗಳಲ್ಲಿ ಭಾಗಿಯಾಗಿದ್ದ ಇವನಲ್ಲಿ ಭಯೋತ್ಪಾದನೆಗೆ ತರಬೇತಿ ಕೊಡ್ತಾ ಇದ್ದ ಹಣಕಾಸು ಸಂಗ್ರಹ ಮಾಡ್ತಾ ಇದ್ದ ಮತ್ತು ಅಲ್ಲಿಂದಲೇ ಭಾರತ ವಿರೋಧಿ ಕೃತ್ಯಗಳನ್ನು ಮಾಡಿಸ್ತಾ ಇದ್ದ ಅಲ್ಲಿಂದ ಜನರನ್ನ ಕಳುಹಿಸಿ ಇಲ್ಲಿ ಟಾರ್ಗೆಟ್ ಕಿಲ್ಲಿಂಗ್ ಮಾಡಿಸ್ತಾ ಇದ್ದ ಇದೆಲ್ಲದಕ್ಕೂ ಭಾರತ ಕೆನಡಾಗೆ ಸಾಕ್ಷ್ಯಾಧಾರಗಳನ್ನು ಒದಗಿಸಿ ಕೊಟ್ಟಿತು ಮತ್ತು ಇದೆಲ್ಲವನ್ನು ಅವನು ಮಾಡ್ತಾ ಇದ್ದದ್ದು ಕೆನಡಾದ ನೆಲದಲ್ಲಿ ಕೂತು ಇನ್ನು ಕೆನಡಾದಲ್ಲೇ ಒಂದಷ್ಟು ಯುವಕರಿಗೆ ಎ ಫಾರ್ಟಿ ಸೆವೆನ್ ಸ್ನೈಪರ್ ಗಳನ್ನು ಬಳಸೋದು ಕೂಡ ಹೇಳಿಕೊಡ್ತಾ ಇದ್ದ ಅದರ ವಿಡಿಯೋಗಳು ಕೂಡ ಬಿಡುಗಡೆ ಆಗಿವೆ ಇವನು ಎರಡೆರಡು ಕೈಲಿ ಎಕೆ ಬಂದೂಕುಗಳನ್ನು ಹಿಡ್ಕೊಂಡು ಫೈರ್ ಮಾಡ್ತಾ ಇರೋ ವಿಡಿಯೋ ಒಂದು ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗ್ತಾ ಇದೆ ಈ ನಿಜರ್ ಕೆನಡಾಗೆ ಹೋಗಿದ್ದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಅವನ ಮೇಲೆ ಇಲ್ಲಿ ಪ್ರಕರಣಗಳು ದಾಖಲಾಗಿದ್ದವು ಖಲಿಸ್ತಾನಿಗಳ ಜೊತೆ ನಂಟ್ ಹೊಂದಿದ್ದ ಅವನನ್ನ ಇಲ್ಲಿನ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಅನ್ನೋದು ಗೊತ್ತಾದ ಕೂಡಲೇ ನಿಜರ್ ಭಾರತದಿಂದ ಕೆನಡಾಗೆ ಹಾರಿದ ಹಾಗ ಕೆನಡಾ ಸೇರಿದ್ದು ಕೂಡ ನಕಲಿ ಪಾಸ್ಪೋರ್ಟ್ ಅನ್ನು ಬಳಸಿ ರವಿ ಶರ್ಮಾ ಅನ್ನೋ ಹೆಸರಲ್ಲಿ ಅವನು ಕೆನಡಾ ಸೇರಿಕೊಂಡ ಹಾಗೆ ಹೋದವನು ಕ್ಯಾಬ್ ಡ್ರೈವರ್ ಆಗಿ ಸ್ವಲ್ಪ ದಿನ ಕೆಲಸ ಮಾಡ್ದ ನನಗೆ ಕೆನಡಾದಲ್ಲಿ ಆಶ್ರಯ ಕೊಡಿ ಅಂತ ಕೇಳಿಕೊಂಡ ಆದರೆ ಅವನಿಗೆ ಕೆನಡಾ ಸರ್ಕಾರ ಅಂಥದ್ದೇನನ್ನು ಕೊಡೋದಿಕ್ಕೆ ಹೋಗಲಿಲ್ಲ ಸರಿ ಕೆನಡಾದಲ್ಲಿ ಪೌರತ್ವವನ್ನು ಪಡ್ಕೊಂಡಿರುವ ಹೆಣ್ಣು ಮಗಳನ್ನು ಮದುವೆ ಆಗಿಬಿಟ್ರೆ ಕೆನಡಾ ಪೌರತ್ವವನ್ನು ಕೊಡಲೇಬೇಕಲ್ಲ ಅಂದ್ಕೊಂಡ ನಿಜ್ಜರ್ ಅಲ್ಲೊಂದು ಮದುವೆ ಕೂಡ ಅದ ನಾನು ಮದುವೆ ಆಗಿದ್ದೀನಿ ನನಗೆ ಪೌರತ್ವ ಕೊಡಿ ಅಂತ ಕೇಳ್ದಾದರೆ ಅವನು ಮದುವೆಯಾದ ಯುವತಿ ಇವನು ಕೆನಡಾಗ್ ಹೋದ ನಂತರ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಬೇರೆ ಯಾರೋ ಸ್ಪಾನ್ಸರ್ ಮಾಡಿದರೆ ಕೆನಡಾಗ್ ಹೋದವಳಾಗಿದ್ಲು ಅಂದರೆ ಅವಳು ಕೂಡ ಯಾರನ್ನೋ ಮದುವೆಯಾಗಿ ಕೆನಡಾಗ ಹೋಗಿದ್ಲು ಹಾಗೆ ಮದುವೆಯಾದವನ ಜೊತೆ ಡೈವರ್ಸು ಸೆಟಲ್ಮೆಂಟು ಇವ್ಯಾವು ಅಧಿಕೃತವಾಗಿ ಆಗಿರಲಿಲ್ಲ ಹೀಗಾಗಿ ತಾಂತ್ರಿಕ ಸಮಸ್ಯೆಗಳಿದ್ದ ಕಾರಣ ಕೆನಡಾ ಇವನಿಗೆ ಮತ್ತೆ ಪೌರತ್ವವನ್ನು ನಿರಾಕರಿಸಿತು ಆನಂತರ ಅವನಲ್ಲಿ ನಾನು ನ್ಯಾಯಾಲಯಕ್ಕೆ ಅರ್ಜಿ ಹಾಕ್ಕೊಂಡು ನನಗೆ ಪೌರತ್ವ ಕೊಡಿಸಿ ಅಂತ ಕೇಳಿಕೊಂಡ ಆದರೂ ಇವನಿಗೆ ಅಂಥದ್ದೇನನ್ನು ಕೆನಡಾ ಕೊಡಲಿಲ್ಲ ಮತ್ತೊಂದು ಕಡೆ ಅವನು ನಮಗೆ ಬೇಕಾಗಿದ್ದಾನೆ ಅವನನ್ನು ಭಾರತಕ್ಕೆ ಹಸ್ತಾಂತರ ಮಾಡಿ ಅಂತ ಕೆನಡಾಗೆ ಭಾರತ ಮನವಿಯನ್ನು ಸಲ್ಲಿಸಿತು ಕೆನಡಾ ಹಸ್ತಾಂತರ ಪ್ರಕ್ರಿಯೆಗೆ ಕೂಡ ಮುಂದಾಗಲಿಲ್ಲ ಈ ನಡುವೆ ಅವನಿಗೆ ಎರಡು ಸಾವಿರದ ಏಳರಲ್ಲಿ ಇದ್ದಕ್ಕಿದ್ದ ಹಾಗೆ ಕೆನಡಾದ ಪೌರತ್ವ ಸಿಕ್ಕಿಬಿಡ್ತು ಅದು ಹೇಗೆ ಸಿಗುತ್ತು ಯಾಕೆ ಸಿಗುತ್ತು ಅದರ ಹಿಂದೆ ಯಾರಿದ್ದರೂ ಭಾರತ ಇವನ ಮೇಲೆ ನಮ್ಮಲ್ಲಿ ಸಾಕಷ್ಟು ಕೇಸುಗಳಿವೆ ಇವನನ್ನು ನಮಗೆ ಹಸ್ತಾಂತರ ಮಾಡಿ ಅಂತ ಕೇಳಿದ ನಂತರ ಕೂಡ ಅವನಿಗೆ ಕೆನಡಾ ಹೇಗೆ ಪೌರತ್ವವನ್ನು ಕೊಡ್ತು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗಿರೋದು ಕೆನಡಾದ ಸರ್ಕಾರ ಆಯಿತಾ ಅದಾದ ನಂತರ ಕೂಡ ಇವನು ಭಾರತದಲ್ಲಿ ಅಪರಾಧ ಕೃತ್ಯಗಳನ್ನು ಮುಂದುವರಿಸ್ತಲೇ ಬಂದ ಭಾರತ ಇವನ ವಿರುದ್ಧ ಇಂಟ್ರಪೋಲ್ಗೆ ಮಾಹಿತಿಯನ್ನು ಕೊಡ್ತು ಇವನ ಮೇಲೆ ಇಂಟರ್ಪೋಲ್ ರೆಡ್ ಕಾರ್ನರ್ ನೋಟಿಸನ್ನು ಕೂಡ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹೊರಡಿಸ್ತು ಅದಾದ ಮೇಲಾದರೂ ಕೆನಡಾ ಇವನನ್ನು ಬಂಧಿಸಬೇಕಿತ್ತು ಭಾರತಕ್ಕೆ ಹಸ್ತಾಂತರ ಮಾಡಬೇಕಿತ್ತು ಹ್ಞೂ ಹ್ಞೂ ಅದು ಕೂಡ ಆಗಲಿಲ್ಲ ಬದಲಿಗೆ ಕೆನಡ ಮಾಡಿದ್ದೇನಪ್ಪ ಅಂದರೆ ಇವನು ವಿಮಾನಗಳಲ್ಲಿ ಓಡಾಡದ ಹಾಗೆ ಇವನ ಮೇಲೆ ನಿರ್ಬಂಧವನ್ನು ಹೇರಿದ್ದು ಮಾತ್ರ ಆಯಿತು ಅದಾದರೂ ಸರಿಯಾಗಿ ಹೇರಿದ್ರಾ ಗೆ ಗೆಳೆಯರೆ ಇದೆಲ್ಲದರ ನಡುವೆ ಏನಾಗುತ್ತೆ ಅಂದರೆ ಪಂಜಾಬ್ನ ಮಾಜಿ ಮುಖ್ಯಮಂತ್ರಿ ಬಯಾಂತ್ ಸಿಂಗ್ ಅವರ ಹತ್ಯೆ ಪ್ರಕರಣದ ಆರೋಪಿಗಳ ಪೈಕಿ ಒಬ್ಬನಾಗಿದ್ದ ಜಗತಾರ್ ಸಿಂಗ್ ಅನ್ನೋವನಿಗಾಗಿ ಭಾರತೀಯ ಏಜೆನ್ಸಿಗಳು ಬಲೆ ಬೀಸುತ್ತವೆ ಈ ಜಗತಾರ್ ಸಿಂಗ್ ಅಲ್ಲಿ ತಲೆಮರೆಸಿಕೊಂಡು ಕೂತಿದ್ದ ಇವನು ತನಗೆ ಸಹಾಯ ಮಾಡೋದಕ್ಕೆ ನಿಜ್ಜರ್ನನ್ನು ಕೇಳ್ಕೋತಾನೆ ಕೂಡಲೇ ನಿಜ್ಜರ್ ಕೆನಡಾದಿಂದ ಥಾಯ್ಲ್ಯಾಂಡ್ಗೆ ಪ್ರಯಾಣ ಮಾಡ್ತಾನೆ ಅಲ್ಲ ವಿಮಾನ ಪ್ರಯಾಣನೇ ಮಾಡೋ ಹಾಗಿಲ್ಲ ಅಂತ ನಿರ್ಬಂಧಕೀಡ ಆಗಿದ್ದವನು ಅಲ್ಲಿ ವಿಮಾನವನ್ನು ಹೇಗೆ ಹತ್ತದ ಅದಕ್ಕೆ ಅವನಿಗೆ ಸಹಾಯ ಮಾಡಿದ್ ಯಾರು ಕೆನಡಾದಲ್ಲಿ ಕಾನೂನುಗಳನ್ನು ಇನ್ನು ಹೇಗೆ ಪಾಲನೆ ಮಾಡಲಾಗ್ತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ಮತ್ತೊಂದು ಉದಾಹರಣೆ ಬೇಕಾ ಅಲ್ಲಿ ಥಾಯ್ಲೆಂಡ್ ಅಲ್ಲಿ ಜಗತಾರ್ನನ್ನ ಭಾರತೀಯ ಏಜೆನ್ಸಿಗಳು ಅರೆಸ್ಟ್ ಮಾಡಿದ್ವು ಆ ಸಮಯದಲ್ಲಿ ಇವನು ಕೂಡ ಥಾಯ್ಲೆಂಡಲ್ಲೇ ಇದ್ದ ಆದರೆ ಇವನು ಕೆನಡಾದ ಸಿಟಿಸನ್ಶಿಪ್ ಅನ್ನು ಪಡ್ಕೊಂಡಿದ್ನಲ್ಲ ಹೀಗಾಗಿ ಅವತ್ತಿ ಇವನನ್ನು ಬಂಧಿಸೋದಕ್ಕೆ ಥಾಯ್ ಪೊಲೀಸರು ಭಾರತದ ಅಧಿಕಾರಿಗಳಿಗೆ ಸಹಕಾರವನ್ನು ಕೊಡಲಿಲ್ಲ ಕೆನಡಾ ಸಿಟಿಜನ್ಶಿಪ್ ಇವನನ್ನ ಅವತ್ತು ಕಾಪಾಡ್ತು ಆ ನಂತರ ಅಲ್ಲಿಂದ ಈ ನಿಜ್ಜರ್ ಕೆನಡಾಗೆ ವಾಪಸ್ ಬರ್ತಾನೆ ಆ ನಂತರ ಬ್ಯಾಂಕಾಕ್ ಗೆ ಹೋಗ್ತಾನೆ ಅಲ್ಲಿಂದ ಪಾಕಿಸ್ತಾನಕ್ಕೆ ಹೋಗ್ತಾನೆ ಈ ಎಲ್ಲ ಪ್ರಯಾಣಗಳನ್ನು ಅವನೇನ್ ನಡ್ಕೊಂಡೋ ರೈಲಲ್ಲೋ ಮಾಡಿದ್ನಾ ವಿಮಾನದ ಮೂಲಕವೇ ಮಾಡಿದ್ದ ಕೆನಡಾ ಅವನಿಗೆ ವಿಮಾನ ಪ್ರಯಾಣ ನಿರ್ಬಂಧ ಅಂತ ಮಾಡಿದ್ದು ಕೂಡ ಸುಳ್ಳೆ ಆಗಿತ್ತು ಯಾಕೆಂದ್ರೆ ಅವನು ನಿರಂತರವಾಗಿ ವಿಮಾನ ಏರ್ತಲೇ ಬಂದ ಅಷ್ಟೇ ಅಲ್ಲ ಕೆನಡಾದಲ್ಲಿ ಕೂತ್ಕೊಂಡೇ ಈ ನಿಜರು ಭಾರತದಲ್ಲಿ ಸಾಕಷ್ಟು ಕೊಲೆಗಳನ್ನು ಮಾಡಿಸಿದ್ದ ಅವನು ತರಬೇತಿ ಕೊಟ್ಟು ಸಿಖ್ ಯುವಕರನ್ನ ಕೆನಡಾದಿಂದ ಭಾರತಕ್ಕೆ ಕಳುಹಿಸಿಕೊಡ್ತಿದ್ದ ಅಲ್ಲವರು ಕೊಲೆಗಳನ್ನು ಮಾಡಿ ಮತ್ತೆ ಕೆನಡಾಗೆ ವಾಪಸ್ ಆಗ್ತಾ ಇದ್ರು ಇವನ ಜೊತೆಗೆ ಹರ್ಷದೀಪ್ ಅನ್ನೋ ಇನ್ನೊಬ್ಬ ಸೇರ್ಕೊಂಡಿದ್ದ ಇವರು ಖಲಿಸ್ತಾನಿ ಟೈಗರ್ ಫೋರ್ಸ್ ಅಂತ ಒಂದು ಸಂಘಟನೆಯನ್ನು ಕೂಡ ಮಾಡಿಕೊಂಡಿದ್ದು ಏಳರೆ ಅಮೆರಿಕಾದ ಪೆಂಟಗನ್ನ ಮಾಜಿ ಅಧಿಕಾರಿಗಳು ವ್ಯಕ್ತಪಡಿಸ್ತಾ ಇರುವ ಅಭಿಪ್ರಾಯದ ಪ್ರಕಾರ ಈ ಹರ್ದೀಪ್ ಸಿಂಗ್ ನಿಜರ್ ಅನ್ನೋನು ಭಾರತದ ಪಾಲಿಗೆ ಡೇಂಜರಸ್ ಆಗಿ ಬೆಳೆದಿದ್ದ ಹಾಗೆ ಕೆನಡಾದಲ್ಲಿ ಕೂಡ ಅಲ್ಲಿನ ಅಪರಾಧ ಲೋಕದ ವಿವಿಧ ತಂಡಗಳ ಜೊತೆ ಕಾಂಟ್ಯಾಕ್ಟ್ ಇತ್ತು ಮಾದಕ ಪದಾರ್ಥಗಳ ಕಳ್ಳ ಸಾಗಾಣಿಕೆಯಲ್ಲಿ ಪಾತ್ರ ಇತ್ತು ಇದ್ದು ಇದ್ದ ಪಾತಕಿಯೊಬ್ಬನ ಯಾರೋ ಸಭ್ಯ ಸಂಭಾವಿತ ಪ್ರಜೆ ಅನ್ನೋ ತರ ಬಿಂಬಿಸ್ತಾ ಇರೋ ಈ ಟ್ರೂಡೋಗಾದ್ರೂ ಏನಾಗಿದೆ ಇದು ಟ್ರೂಡೋ ಮಾಡ್ಕೊಳ್ತಾ ಇರೋ ತಪ್ಪು ಅಂತ ಅಮೆರಿಕಾದ ಮಾಜಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ಲ ಯಾವುದೇ ನಿಖರ ಸಾಕ್ಷಿ ಆಧಾರಗಳಿಲ್ಲದೆ ಕೇವಲ ಇಂಟೆಲಿಜೆನ್ಸ್ನ ವರದಿ ಅಥವಾ ಅನುಮಾನಗಳನ್ನು ಆಧರಿಸಿ ಒಂದು ದೇಶದ ವಿರುದ್ಧ ನೇರವಾಗಿ ಆರೋಪ ಮಾಡೋದು ಯಾವ ಬುದ್ಧಿವಂತ ಪ್ರಧಾನಿಯು ಮಾಡುವ ಕೆಲಸ ಅಲ್ಲ ಅದು ಅವಿವೇಕದ ಪರಮಾವಧಿ ಅನ್ನೋದು ಅಮೆರಿಕಾದ ಮಾಜಿ ಪಂಟಗಾನ ಅಧಿಕಾರಿಗಳು ವ್ಯಕ್ತಪಡಿಸ್ತಾ ಇರುವ ಅಭಿಪ್ರಾಯ ಇನ್ನು ಭಾರತ ಒಂದು ಕಡೆ ಕೆನಡಾಗೆ ರಾಜತಾಂತ್ರಿಕವಾಗಿ ಸಾಕಾಗೆ ಪೆಟ್ಟಿನ ಮೇಲೆ ಪೆಟ್ಟು ಕೊಡ್ತಾ ಇದೆ ಇದರ ಜೊತೆಗೆ ಭಾರತದಲ್ಲಿ ಕೂಡ ಖಲಿಸ್ತಾನಿಗಳ ವಿರುದ್ಧದ ಕಾರ್ಯಾಚರಣೆಗಳನ್ನ ತೀವ್ರಗೊಳಿಸಲಾಗ್ತಾ ಇದೆ ಇಲ್ಲಿ ಅಮೆರಿಕ ಹಾಗೂ ಕೆನಡಾಗಳಲ್ಲಿ ಕೂತ್ಕೊಂಡು ಭಾರತದ ವಿರುದ್ಧ ಭಯೋತ್ಪಾದಕ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಕೊಡ್ತಾ ಸಿಖ್ ಫಾರ್ ಜಸ್ಟಿಸ್ ಅನ್ನೋ ಸಂಘಟನೆಯನ್ನ ಕಟ್ಟಿಕೊಂಡಿರೋ ಗುರುಪತ್ವಂತ್ ಸಿಂಗ್ ಪನ್ನು ಅನ್ನೋನಿದ ಅವನ ಭಾರತದ ಆಸ್ತಿ ಪಾಸ್ತಿಗಳ ಮೇಲೆ ಎ ರೈಡ್ ಮಾಡಿದೆ ಚಂಡೀಗಢದ ಸೆಕ್ಟರ್ ಹದಿನೈದು ಸಿ ಯಲ್ಲಿನ ಅವನ ಒಂದು ಮನೆಯನ್ನ ಎ ಸೀಸ್ ಮಾಡಿದೆ ಮತ್ತು ಆ ಮನೆಯ ಮೇಲೆ ಈ ಆಸ್ತಿಯನ್ನ ಸರ್ಕಾರ ವಶಪಡಿಸಿಕೊಂಡಿದೆ ಅನ್ನೋ ದೊಡ್ಡದೊಂದು ಬೋರ್ಡ್ ಅನ್ನ ಹಾಕಲಾಗಿದೆ ಈ ಗುರು ಪತ್ವಂತ್ ಸಿಂಗ್ ಪನ್ನು ಅನ್ನೋ ಬಗ್ಗೆ ನಿಮಗೆ ಈ ಹಿಂದಿನ ವಿಡಿಯೋ ಒಂದರಲ್ಲಿ ವಿವರವಾಗಿ ಹೇಳಿದ್ದೆ ಇತ್ತೀಚೆಗೆ ಅಮೆರಿಕದ ಅಪಘಾತವೊಂದರಲ್ಲಿ ಇವನು ಸತ್ಹೋದ ಅನ್ನೋ ವರದಿ ಬಂದಿತ್ತು ಆದರೆ ಅದಾದ ಕೆಲವೇ ದಿನಗಳಲ್ಲಿ ಆ ಅಪಘಾತದ ಸಂದರ್ಭದಲ್ಲಿ ಇವನು ಕೂದಲೆಳೆಯ ಅಂತರದಲ್ಲಿ ತಪ್ಪಿಸಿಕೊಂಡ ಗೊತ್ತಾಯಿತು ಅವತ್ತು ಬದುಕುಳಿದಿದ್ದ ಈ ಗುರುಪತ್ವನ್ ಸಿಂಗ್ ಪನ್ನು ಇತ್ತೀಚೆಗಷ್ಟೇ ಭಾರತದ ವಿರುದ್ಧ ಖಲಿಸ್ತಾನ್ ರೆಫರೆಂಡಮ್ ಅಲ್ಲಿ ಕಾಣಿಸಿಕೊಂಡಿದ್ದ ಹಾಗೆ ಮೊನ್ನೆ ಟ್ರೂಡೋ ಭಾರತದ ವಿರುದ್ಧ ಆರೋಪ ಮಾಡಿದ ಬೆನ್ನಲ್ಲೇ ಕೆನಡಾದಲ್ಲಿನ ಹಿಂದೂಗಳು ಕೆನಡಾ ಬಿಟ್ಟು ತೊಲಗಬೇಕು ಅನ್ನೋ ತರದ ದ್ವೇಷ ಪೂರಿತ ಹೇಳಿಕೆಯನ್ನು ಕೂಡ ಈ ಗುರುಪತ್ವನ್ ಸಿಂಗ್ ಪನ್ನು ಕೊಟ್ಟಿದ್ದ ಇವನನ್ನು ಕೂಡ ಅರೆಸ್ಟ್ ಮಾಡಿ ಭಾರತಕ್ಕೆ ಒಪ್ಸಿ ಅಂತ ಭಾರತದ ಸರ್ಕಾರ ಕೆನಡಾಗೆ ಈ ಹಿಂದಿನ ಮನವಿಯನ್ನು ಮಾಡಿಕೊಂಡಿದೆ ಆದರೆ ಇದುವರೆಗೆ ಕೆನಡಾ ಅಂತ ಯಾವ ಕ್ರಮಗಳನ್ನು ಕೈಗೊಂಡಿಲ್ಲ ಈ ಪನ್ನು ಅನ್ನೋನನ್ನ ಎರಡ್ ಸಾವಿರದ ಇಪ್ಪತ್ತರ ಜುಲೈಯಲ್ಲೇ ಭಾರತ ಭಯೋತ್ಪಾದಕ ಅಂತ ಘೋಷಣೆ ಮಾಡಿದೆ ಹಾಗೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪಂಜಾಬ್ ಅಲ್ಲಿದ್ದ ಇವನ ಒಂದಷ್ಟು ಆಸ್ತಿ ಕೂಡ ಸರ್ಕಾರ ವಶಪಡಿಸಿಕೊಂಡಿತ್ತು ಈಗ ಚಂಡೀಗಢದಲ್ಲಿನ ಮನೆಯೊಂದನ್ನು ಕೂಡ ಸರ್ಕಾರ ತನ್ನ ವಶಕ್ಕೆ ತಗೊಂಡಿದೆ ಇನ್ನು ಮುಂದೆ ಕೂಡ ಈ ಕಾರ್ಯಾಚರಣೆಗಳು ಹೀಗೆ ಮುಂದುವರಿಯುತ್ತವೆ ಪಂಜಾಬ್ ಹಾಗೂ ಚಂಡೀಗಢದಲ್ಲಿನ ಖಲಿಸ್ತಾನಿಗಳು ಹಾಗೂ ಖಲಿಸ್ತಾನಿ ಸಂಘಟನೆಗಳ ಬೆಂಬಲಿಗರೇನಿದ್ದಾರೆ ಅವರೆಲ್ಲರ ಮೇಲೆ ದಾಳಿಗಳು ನಡೀತಾ ಇವೆ ತನಿಖೆಗಳು ಆರಂಭ ಆಗಿವೆ ಈ ಮೂಲಕ ಭಾರತದಲ್ಲಿ ಖಲಿಸ್ತಾನಿ ಕ್ರಿಮಿಗಳನ್ನು ಸಂಪೂರ್ಣವಾಗಿ ಹೊಸಕಿ ಹಾಕುವ ಆಲ್ಔಟ್ ಥರದ ಕಾರ್ಯಾಚರಣೆಯೊಂದನ್ನು ಭಾರತದ ಸರ್ಕಾರ ಕೈಗೆತ್ತಿಕೊಂಡಿದೆ ಇದು ಎಲ್ಲಿವರೆಗೆ ಹೋಗಿ ಮುಟ್ಟುತ್ತೆ ಅನ್ನೋದನ್ನು ಕಾದು ನೋಡಬೇಕು ಇದು ಗೆಳೆಯರೆ ಭಾರತ ಮತ್ತು ಕೆನಡಾ ನಡುವಿನ ಎಕ್ಸ್ಟ್ರಡಿಷನ್ ಟ್ರೀಟಿ ಮತ್ತು ಆ ಒಪ್ಪಂದವನ್ನು ಕೆನಡಾ ಯಾವ ಮಟ್ಟಕ್ಕೆ ಗೌರವಿಸ್ತಾ ಇದೆ ಅನ್ನೋದರ ಕುರಿತಾದ ಸಂಕ್ಷಿಪ್ತ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ